ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಮಂಗಲ ಚೈನ್ಸ್ನ ತೋರಿಸ್ತಾ ಇದ್ದೀನಿ. ಬನ್ನಿ, ಹಂಗಿದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಒನ್ ನೋಡ್ತಾ ಇದ್ದೀರಾ, ಬರೀ 6.5 grams ಅಲ್ಲಾಗಿರೋ ಅಂಥ ಒಂದು ಸಿಂಪಲ್ ಆಗಿರೋ ಒಂದು ಮಂಗಲ್ಯ ಚೈನ್. ಇದರಲ್ಲಿ ಕರಿಮಣೆನೂ ಇದೆ, ಗೋಲ್ಡು ಇದೆ, ತುಂಬಾ ಸಿಂಪಲ್ಲಾಗಿ ತುಂಬ ಶಾರ್ಟ್ ಆಗಿರತ್ತಲ್ಲ ಆ ಥರ ಚೈನ್ ಇದು. ಸಿಂಪಲ್ಲಾಗಿ ಬೇಕನ್ನೋರು ಈ ಥರ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ನೋಡ್ತಾ ಇದ್ದೀರಾ, 12.420 grams ಅಲ್ಲಿರೋ ಅಂಥ ಒಂದು ಮಂಗಲ್ಯ ಸರ ಇದು. ಇದರಲ್ಲಿ ಕರಿಮಣಿ ಸ್ವಲ್ಪ ಜಾಸ್ತಿ ಇದೆ. ಈ ಸರದಲ್ಲಿ ಪೆಂಡೆಂಟ್ ಥರ ಬಂದಿದೆ, ಇದನ್ನ ತೆಗಿಸಿ ನೀವು ಬೇಕಿದ್ರೆ ನಿಮ್ಗೆ ಯಾವ ಥರದ್ದು ತಾಳಿಬೇಕೋ ಆ ಥರದನ್ನು ಅಟ್ಯಾಚ್ ಮಾಡಿಸ್ಕೋಬೋದು. ಇನ್ನೂ ತುಂಬ ಲೈಟ್ ವೇಟ್ ಆಗಿದೆ. ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, 13 gramsಲ್ಲಿ ಆಗಿರೋ ಅಂಥ ಒಂದು ತಾಳಿ ಚೈನ್ ಇದು. ಮಧ್ಯದಲ್ಲಿ ಚೈನ್ಸ್ ಬಂದಿದೆ, ಆಮೇಲೆ ಬಿಟ್ಟರೆ ಕರಿಮಣಿಗಳು ಸ್ವಲ್ಪ ಜಾಸ್ತಿನೇ ಇದೆ. ಇದರಲ್ಲೂ ಕೂಡ ಪೆಂಡೆಂಟ್ ಇದೆ, ನೀವು ಪೆಂಡೆಂಟ್ನ ತೆಗಿಸಿ ಆವಾಗ ಸ್ವಲ್ಪ ಇದು ವೇಟ್ ಚೇಂಜ್ ಆಗುತ್ತೆ, ನೀವು ಬೇರೆ ಹಾಕ್ಸ್ಕೋಬೋದು. ಈಗ ನೋಡಿ, ಇದನ್ನು ಅಷ್ಟೇ ಸ್ವಲ್ಪ ಸಿಮಿಲರ್ ಆಗಿದೆ, ಆದರೆ ಮಧ್ಯದಲ್ಲಿ ಡಿಸೈನ್ಸ್ ತುಂಬಾ ಚೇಂಜ್ ಆಗಿದೆ, ಆಮೇಲೆ ತುಂಬ ಚೆನ್ನಾಗಿದೆ. 19 gramsಲ್ಲಿ ಆಗಿರೋ ಅಂಥ ಒಂದು ಮಂಗಲ್ಯ ಸರ ಇದು. ಇದಕ್ಕೂ ಅಷ್ಟೇ ಪೆಂಡೆಂಟ್ ಇದೆ, ಅದು ಪೆಂಡೆಂಟ್ ಡಿಟ್ಯಾಚಬಲ್ ಇದೆ. ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, ಇದನ್ನು ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ, 1 gram ಅಷ್ಟೇ ಜಾಸ್ತಿ. ಇದು 20 gramsಲ್ಲಿ ಆಗಿರೋ ಅಂಥದ್ದು. ಇದರಲ್ಲಿ ಸ್ವಲ್ಪ ಗೋಲ್ಡ್ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇದೆ ಲಾಸ್ಟ್ ಒನ್ಗೆ ಕಂಪೇರ್ ಮಾಡಿದರೆ. ಪೆಂಡೆಂಟೇ ಇರಲಿ ಅಂದರೆ ಇದನ್ನೇ ನೀವು ಡೈರೆಕ್ಟಾಗಿ ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದರೆ ತಾಳಿ ಹಾಕ್ಸ್ಕೋಬೋದು. ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, ಇದು ಲಾಸ್ಟ್ ಒನ್ಗಿಂತ ಇನ್ನು 1 gram ಜಾಸ್ತಿ ಇದೆ. ಹಾಗೆ ಕೂಡ ನೀವು ನೋಡ್ತಾ ಇರ್ಬೋದು, ಲೆಂತ್ ಕೂಡ ತುಂಬ ಜಾಸ್ತಿ ಇದೆ. ಆಮೇಲೆ ನಿಮ್ಗೆ ಯಾವ ಲೆಂತ್ ಬೇಕೋ ಆ ಲೆಂತ್ಗೆ ನೀವು ಅಡ್ಜಸ್ಟ್ ಮಾಡಿಸ್ಕೋಬೋದು. ಇದು 21 gramsಲ್ಲಿ ಆಗಿರೋ ಅಂತಂದು ಮಂಗಲ್ಯ ಸರ. ಇದನ್ನು ಕೂಡ ನೀಟಾಗಿ ಒಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಡಿಸೈನ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಹೇಳಿ. ಸೈಡ್ಗೆ ಗೋಲ್ಡ್ ಡಿಸೈನಲ್ಲಿ ಸ್ವಲ್ಪ ಕೆಂಪು ಕಲರ್ ಹಾಕಿದ್ದಾರೆ, ಅದು ಹಳ್ಳಲ್ಲ. ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, ಇದು 23 gramsಲ್ಲಿ ಆಗಿರೋ ಅಂಥ ಒಂದು ಮಂಗಲ್ಯ ಸರ. ಇದರಲ್ಲೂ ಅಷ್ಟೇ ಮಧ್ಯದಲ್ಲಿ ಗೋಲ್ಡ್ ಬಂದಿದೆ, ಆಮೇಲೆ ಕರಿಮಣಿ ಬಂದಿದೆ, ಎರಡು ಕರಿಮಣೆ ಇದ್ದಿದ್ರ ಮಧ್ಯೆ ಒಂಥರ ಚೈನ್ ಥರ ಡಿಸೈನ್ ಬಂದಿದೆ. ಈಗ ನೆಕ್ಸ್ಟ್ ಒಂದು ನೋಡ್ತಿದ್ದಾರೆ, 25 gramsಲ್ಲಿ ಆಗಿರೋ ಅಂಥ ಒಂದು ಮಂಗಲ್ಯ ಸರ. ಇದನ್ನು ಕೂಡ ತುಂಬ ಲೆಂದಿ ಆಗಿದೆ, ನಿಮ್ಗೆ ಯಾವ ಥರ ಲೆಂತ್ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಸ್ಕೋಬೋದು, ಅವಾಗ ವೇಟ್ ಕೂಡ ಕಮ್ಮಿ ಆಗುತ್ತೆ. ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಎರಡೆಳೆ ಯಾವುದೇ ಕರಿಮಣಿ ಇಲ್ಲ, ಫುಲ್ ಗೋಲ್ಡಲ್ಲೇ ಇರೋದು. ಸೈಡಿಂಗ್ ಮಾತ್ರ ಒಂದು ಪೆಂಡೆಂಟ್ ಥರ ಬಂದಿದೆ. ತುಂಬಾ ವೇಟ್ ಜಾಸ್ತಿ ಇರೋದು ಅಂತ ಅನಿಸುತ್ತೆ. ಇವರಿಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿದರೆ ಅವ್ರು ನಿಮಗೆ ಎಲ್ಲ ತಿಳಿಸ್ಕೊಡ್ತಾರೆ, ಅವ್ರ ನಂಬರ್ನ ನಾನು ಹಾಕಿದ್ದೀನಿ. ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, 50 gramsಲ್ಲಿ ಆಗಿರೋ ಅಂಥದ್ದು. ಮಧ್ಯದಲ್ಲಿ ಕರಿಮಣಿಗಳು ಬಂದಿದೆ, ಹಾಗೆ ಸೈಡ್ಗೆ ಒಂದು ಪೆಂಡೆಂಟ್ ಕೂಡ ಬಂದಿದೆ. ಇದನ್ನು ಕೂಡ ಸ್ವಲ್ಪ ಲಾಸ್ಟ್ ಒನ್ ನನಗೆ ಸಿಮಿಲರ್ ಆಗಿದೆ, ಅದ್ರ ಒಂಚೂರು ಡಿಸೈನ್ ಸ್ವಲ್ಪ ಚೇಂಜ್ ಇದೆ. ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಕರಿಮಣಿ, ಮಧ್ಯದಲ್ಲಿ ಗೋಲ್ಡ್ ಗುಂಡುಗಳು ಕೂಡ ಬಂದಿದೆ. ಜಾಸ್ತಿ ಕರಿಮಣಿನೇ ಜಾಸ್ತಿ ಇರೋದು. ಇದು ಅಷ್ಟೊಂದು ವೇಟ್ ಏನಿರಲ್ಲ ಅನಿಸುತ್ತೆ, ಇದ್ರದ್ದು ವೇಟ್ ಅವರು ಮೆನ್ಷನ್ ಮಾಡಿಲ್ಲ, ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, ಇದು ಸಿಂಗಲ್ಲಾಗಿ ಒಂದೇ ನೆಕ್ಕಿಗೆ ಬರೋ ಅಷ್ಟು ಚಿಕ್ಕದಿದು, ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಸಿಂಪಲ್ಲಾಗಿ ಬೇಕನ್ನೋರಿಗೆ. ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, ಇದು ಅಷ್ಟೇ ಗೋಲ್ಡ್ ಚೈನ್, ಮಧ್ಯ ಕರಿಮಣಿಗಳು ಮತ್ತು ಒಂದೊಂದು ಗೋಲ್ಡ್ ಗುಂಡುಗಳು ಕೂಡ ಬಂದಿದೆ. ಇದನ್ನು ಕೂಡ ತುಂಬಾ ಲೆಂತ್ ಜಾಸ್ತಿ ಇದೆ ಅನ್ನಂಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, ಇದನ್ನು ಕೂಡ ತುಂಬಾ ಯುನಿಕ್ ಆಗಿರೋ ಅಂಥದ್ದು. ಮಧ್ಯದಲ್ಲಿ ಒಂಥರ ಕೆಂಪು ಕಲರ್ ಬೀಡ್ಸ್ ಎಲ್ಲ ಬಂದಿದೆ, ತುಂಬಾ ಯುನಿಕ್ ಆಗಿದೆ. ಇದು ತುಂಬ ಚೆನ್ನಾಗಿ ಕೂಡ ಇದೆ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರದ್ದು ಕೂಡ ಗೋಲ್ಡ್ ಜುವೆಲ್ಲರ್ಸ್ ಅವರು ಮೆನ್ಷನ್ ಮಾಡಿಲ್ಲ ವೇಟ್ ಎಷ್ಟಿದೆ ಅಂತ ಹೇಳಿ. ನೀವು ಬೈ ಮಾಡಬೇಕಿದ್ರೆ ಅವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, ಇದ್ರದ್ದು ಕೂಡ ವೇಟ್ ಇಲ್ಲ ಇಲ್ಲಿ, ಬಟ್ ಇದು ತುಂಬ ಚೆನ್ನಾಗಿದೆ. ಇದರಲ್ಲೂ ಕರಿಮಣಿ ಜಾಸ್ತಿ ಇದೆ, ಅಲ್ಲಲ್ಲಲ್ಲೇ ಒಂದು ಸ್ವಲ್ಪ ಗೋಲ್ಡ್ ಡಿಸೈನ್ಸ್ ಕೂಡ ಬಂದಿದೆ. ಇದನ್ನು ಕರಿಮಣಿ ಜಾಸ್ತಿ ಇಷ್ಟಪಡೋರಿಗೆ ಈ ಥರದ ಸರಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವತ್ತಿನ ಈ ಎಲ್ಲ ಜುವೆಲ್ಲರ್ಸ್ ಕನಕ ಗೋಲ್ಡ್ ಅಂತ ಮೈಸೂರಲ್ಲಿ ಇವ್ರ ಶಾಪ್ ಇದೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ನನ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.